ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ನನ್ನ ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ, ಇವತ್ತು ಕೋಲ್ಡ್ ಆಗಿದೆ. ಈ ನನ್ನ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ತಿಂಡಿಗೆ ಸ್ವಲ್ಪ ಮ್ಯಾಗಿ ಮಾಡೋಣ ಅಂದ್ಕೊಂಡೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತರಕಾರಿ ಹಾಕಿ ಮಾಡೋ ಮ್ಯಾಗಿನ. ಜೊತೆಗೆ ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತು, ವಾಲ್ ಟೈಲ್ಸ್ ಎಲ್ಲ ನಾನು ವೈಟು ಸೆಲೆಕ್ಟ್ ಮಾಡಿದ್ದೆ, ಹಂಗಾಗಿ ಸ್ವಲ್ಪ ಬೇಗ ಬೇಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ವೀಕ್ಲಿ ಒನ್ ಟೈಮು. ನಾವು ಮೊದಲು ನಮ್ಮ ಆರೋಗ್ಯದ ಕಡೆ ನಾವು ಕಾಳಜಿ ಕೊಡಬೇಕು, ತಾಚಕಾರ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಲೇಡೀಸು ಅಯ್ಯೋ ಬಿಡು ಹೊಟ್ಟೆ ನೋವಲ್ವಾ, ಬಿಡು ಅದಲ್ವಾ ಇದಲ್ವಾ ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಎಷ್ಟು ಬೇಗ ಅಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಸ್ಪಿಟ್ಲ್ಗಳಿಗೆ ತೋರಿಸ್ಕೊಂಡು ನಮ್ಮ ಆರೋಗ್ಯ ನಾವು ಕಾಪಾಡಿಕೊಂಡ್ರೆ ನಾವು ಚೆನ್ನಾಗಿದ್ದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ. ನಮಗೇನಾದರೂ ಆದರೆ ಯಾರೂ ಬರಲ್ಲ ರೀ ನೋಡ್ಕೊಳ್ಳೋಕ್ಕೆ. ನಮ್ಮ ಗಂಡ ನಮ್ಮ ಮಕ್ಕಳು ಅಷ್ಟೇ, ನಮಗವರು ಅವ್ರಿಗೆ ನಾವು, ಬೇರೆ ಯಾರೂ ಬರಲ್ಲ. ನಾವು ಅವ್ರಿಗಾಗಿದ್ದೀವಪ್ಪ ನಮ್ಗವ್ರು ಬರ್ತಾರೆ ಅಂದ್ಕೊಂಡು ಕುತ್ಕೊಂಡ್ರಿ ಖಂಡಿತ ಸುಳ್ಳು ಅದೆಲ್ಲ. ಇದು ಎಲ್ಲರ ಜೀವನಕ್ಕೂ ಅನ್ವಯಿಸುತ್ತೆ ಅಂತ ಹೇಳಲ್ಲ. ಕೆಲವರಿಗೆ ಇರ್ತಾರೆ ಕಷ್ಟ ಅಂದ ತಕ್ಷಣ ಓಡಿ ಬರ್ತಾರೆ ನೋಡ್ತಾರೆ ಮಾಡ್ತಾರೆ, ಆದರೆ ನನ್ನ ಲೈಫಲ್ಲಿ ಮಾತ್ರ ಯಾರೂ ಇಲ್ಲ ರೀ. ನನಗೆ ನನ್ನ ಸಂಸಾರ ಅಷ್ಟೇ, ನನಗೆ ನನ್ನ ಗಂಡ ನನ್ನ ಮಕ್ಕಳು, ನನಗೆ ಅವರು ಅವರಿಗೆ ನಾನು. ನನ್ನ ಜೀವನದಲ್ಲಿ ನಾನು ಏನಪ್ಪ ಪಾಠ ಕಲ್ತಿರೋದು ಅಂದರೆ, ಯಾರಿಗೆ ಎಷ್ಟೇ ಒಳ್ಳೇದು ಮಾಡಲಿ ಅದು ಯಾರೇ ಆಗಿರ್ಬೋದು ಅಕ್ಕ ಅಣ್ಣ ತಮ್ಮ ಯಾರಿಗೆ ಎಷ್ಟೇ ಮಾಡಿದ್ರೂ ಪ್ರತಿಫಲ ಇಟ್ಕೋಬಾರ್ದು, ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಳ್ಳೇಬಾರ್ದು ಯಾರಿಂದಲೂ. ದೇವರು ಯಾರನ್ನಾದರೂ ಇಟ್ಟಿರ್ತಾನೆ ಕಣ್ರಿ, ಕಷ್ಟದಲ್ಲಿ ಅವರೇ ಬರಬೇಕು, ನಾವು ಮಾಡಿರೋರೇ ನಮಗೆ ಮಾಡಬೇಕಂತ ಅಂದ್ಕೋಬಾರ್ದು. ಯಾರೋ ಒಬ್ಬರು ಬರ್ತಾರೆ ನಮ್ಮ ಕಷ್ಟಕ್ಕೆ, ಆ ದೇವರು ಯಾರೋ ಒಬ್ಬರನ್ನ ಇಟ್ಟಿರ್ತಾನೆ. ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಮುಂದೆ ಏನು ಮಾಡಬೇಕು, ನಾಳೆ ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಜಾರಿಗೆ ತರಬೇಕು. ಮೊದಲು ನಗ್ನಾಗ್ತಾ ಇರೋದನ್ನು ಕಲಿಬೇಕು ರೀ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ, ಕಷ್ಟಗಳನ್ನೆಲ್ಲ ಎದುರಿಸಿ ನಗ್ನಾಗ್ತಾ ಅವರ ಮುಂದೆ ಅದೇ ಥರ ಕಷ್ಟಗಳನ್ನ ಎದುರಿಸಿ ನಗ್ನಾಗ್ತಾ ಇರ್ತಾರೆ. ನಾವು ಬರೀ ಅವರು ಚೆನ್ನಾಗಿರಲಿ ಇವರು ಚೆನ್ನಾಗಿರಲಿ ಅವರು ನಮ್ಮಂತೆ ಇರಲಿ ಅಂದ್ಕೊಂಡೋದ್ರೆ, ಆದರೆ ನಮ್ಮನ್ನು ಆ ಥರ ಯಾರು ನೋಡಲ್ಲ ರೀ. ಮೊದಲು ನಾನು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂದ್ಕೊಳ್ಳಿ, ಆವಾಗ ಎಲ್ಲರೂ ಬರ್ತಾರೆ. ಬೇಕಾದರೆ ನಿಮಗೆ ತುಂಬ ಇಷ್ಟ ಆಗೋ ನಂಬಿಕೆ ಇಡೋ ಸ್ನೇಹಿತರನ್ನ ಇಟ್ಕೋಬೋದು. 10 ಜನ ಇಟ್ಕೊಳ್ಳೋದಕ್ಕಿಂತ ಇಬ್ಬರಾದರೂ ಓಕೆ, ಒಬ್ಬರಾದರೂ ಓಕೆ. ಈ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆ ಕೇಳಿದಿರಲ್ಲ, ಅದೆಷ್ಟು ಸತ್ಯ ಅಲ್ವಾ. ಅವ್ರವ್ರು ಮಾಡಿದ್ದವ್ರು ಅನುಭವಿಸ್ತಾರೆ ಬಿಡಿ, ಅವ್ರೇನಾದರೂ ಕೆಟ್ಟದ್ದು ಮಾಡಿದ್ರೆ ಖಂಡಿತ ಇಲ್ಲೇ ಅನುಭವಿಸ್ಬಿಟ್ಟೇ ಹೋಗ್ತಾರೆ ಅವರು, ನಮ್ಮ ಕಣ್ಣೆದುರುಗಡೆನೇ ಅನುಭವಿಸ್ತಾರೆ. ಆದರೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕಷ್ಟೇ, ಒಳ್ಳೇದನ್ನು ಮಾಡ್ಕೊಂಡು ನಮ್ಮ ಕೈಲಾಗಿದ್ದನ್ನು ಒಳ್ಳೇದು ಮಾಡ್ಕೊಂಡು ಒಳ್ಳೇದು ಮಾತಾಡಿಕೊಂಡು. ನಾವು ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಅಂದರೆ ಮನುಷ್ಯರ ಮೇಲೆ ಇಷ್ಟ ಇಲ್ಲ ಅಂದರೆ ಬೇಡ. ನಾವು ಪ್ರಾಣಿ ಪಕ್ಷಿಗಳ ಜೊತೆ, ಪ್ರಕೃತಿ ಜೊತೆ, ಗಿಡಗಳ ಜೊತೆ ಆದಷ್ಟು ಟೈಮ್ ಕಳೆಯೋದು ನೋಡಬೇಕು, ತುಂಬ ಖುಷಿಯಾಗಿರ್ತೀವಿ ನೆಮ್ಮದಿಯಾಗಿರ್ತೀವಿ. ಗಂಟಲು ಸ್ವಲ್ಪ ಕಿರಿಕಿರಿ ಆಗ್ತಿತ್ತಲ್ಲ, ಅದಕ್ಕೆ ಸ್ವಲ್ಪ ತುಳಸಿ ಏಲಕ್ಕಿ ಚಕ್ಕೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಟೀ ಮಾಡ್ಕೊಂಡ್ವಿ, ಸ್ವಲ್ಪ ಕೊಬ್ಬರಿ ಎಲ್ಲ ಎರೆದ್ಬಿಟ್ಟು ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ. ಹಿಂದಿನ ಕಾಲದಲ್ಲಿ ಇತ್ತು ಕಣ್ರಿ, ಏನೇ ಪ್ರಾಬ್ಲಮ್ ಆದರೂ 4 ಗೋಡೆ ಮಧ್ಯೆ ಇರಬೇಕು, ಹೊರಗಡೆ ಹೋಗಬಾರ್ದು, ಆ ಥರ ಎಲ್ಲ ಇತ್ತು. ಇವಾಗ ಆ ಥರ ಇಲ್ಲ ರೀ, ಆ ಥರ ಇರಲೂಬಾರ್ದು. ನಮಗೆ ಗುಡ್ ಫ್ರೆಂಡ್ಸ್ ಅನ್ಸಿದ್ರೆ ಅವ್ರ ಹತ್ರ ಶೇರ್ ಮಾಡಬೇಕು, ಅವ್ರ ಹತ್ರ ಒಳ್ಳೊಳ್ಳೆ ಸಲೆಷನ್ಗಳನ್ನ ತೊಗೋಬೇಕು. ನಾವು ಒಳ್ಳೊಳ್ಳೆ ಸಜೆಷನ್ಗಳು ನಮಗೆ ಇಷ್ಟ ಆದರೆ ತೊಗೊಂಡು ಅದನ್ನು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಪಡಬೇಕು. ನಾವೊಬ್ಬರೇ ಯೋಚನೆ ಮಾಡೋದಕ್ಕೆ ಮಾಡ್ತಾ ಇದ್ದರೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ, ತಲೆನೋವು ತಂದ್ಕೊಂಡ್ಬಿಡ್ತೀವಿ ಯೋಚನೆ ಮಾಡಿ ಮಾಡಿ. ಸೊ ಒಬ್ಬರ ಹತ್ರ ಶೇರ್ ಮಾಡೋದ್ರಿಂದ ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ. ಏನು ಗೊತ್ತಾ, ಸಮಯ ಅನ್ನೋದು ನಮಗೋಸ್ಕರ ಕಾಯಲ್ಲ, ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಲೈಫ್ನ ಮುಂದುವರಿಯೋಕ್ಕೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಬೇಗ ಅದನ್ನು ಜಾರಿಗೆ ತರಬೇಕು. ಇಲ್ಲ ಅಂದರೆ ನಮ್ಮ ಸುತ್ತಮುತ್ತ ಇರೋರೇ ನಮ್ಮ ಐಡಿಯಾಸ್ಗಳನ್ನ ನಮ್ಮ ಟೈಮ್ನ ನೀಟಾಗಿ ಯೂಸ್ ಮಾಡಿಕೊಂಡು ಅವ್ರ ಮುಂದೆ ಹೋಗಿರ್ತಾರೆ, ನಾವು ಹಿಂದೆನೆ ಉಳಿಬೇಕಾಗುತ್ತೆ. ಆಮೇಲೆ ಒಂದು ದಿವಸ ಕುತ್ಕೊಂಡು ಗೋಳಾಡಿದ್ರೆ ಏನೂ ಯೂಸ್ ಆಗಲ್ಲ. ನಾವು ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರ ಲೈಫಲ್ಲಿ ಏನಾಗ್ತಿದೆ ಇವ್ರ ಲೈಫಲ್ಲಿ ಏನು ಆಗ್ತಿದೆ ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ನಮ್ಮ ಲೈಫಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಏನಾದರೂ ಸ್ನ್ಯಾಕ್ಸ್ ತಿಂಡಿ ಸ್ವೀಟ್ ಆದರೂ ಅಥವಾ ಖಾರ ಆದರೂ ಅಥವಾ ಅಷ್ಟೇ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ ತಿಂಡಿಗಳು, ಅಂಗಡೀಲಿ ಬೇಕ್ರಿಲಿ ಅಷ್ಟೊಂದು ತರಕ್ಕೆ ಹೋಗಲ್ಲ. ರವೆ ಉಂಡಾಗೆ ನೋಡಿ, ನಾನು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ರವೆನೂ ಅದರೊಳಗಡೆ ಹಾಕ್ಕೊಂಡಿದ್ದೀನಿ, ತುಪ್ಪ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ,
ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕಿ ಕೊಬ್ಬರಿ ಪುಡಿಯಲ್ಲಿ ಮಾಡ್ಕೊಂಡಿದ್ದೀನಿ ಹಿರಿದ್ಬಿಟ್ಟು, ಸಕ್ಕರೆನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು, ಸ್ವಲ್ಪ ಹಾಲು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಅದರಲ್ಲೇ ಹುರ್ಕೊಂಡು ಅರ್ಧಂಬರ್ಧ ಫ್ರೈ ಆದಮೇಲೆ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ಆಗೋಗುತ್ತೆ. ಎಲ್ಲರೂ ಒಂದೇ ಥರ ಕನ್ಸ್ಕೊಳಕ್ಕಾಗಲ್ಲ, ಅವರವರು ಆಸೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ಲ, ಹಾಗೆ ಅವ್ರವ್ರ ಕೈಲಿ ಏನೇನಾಗುತ್ತೋ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನೋ ಒಂದು ಮಾಡಿಕೊಂಡು ಮುಂದೆ ಹೋಗಬೇಕು. ಜನ ಬಿಡ್ರಿ, ಏನು ಮಾಡಿದ್ರು ಅಂತಾರೆ, ಕೂತ್ಕೊಂಡ್ರೆ ಯಾಕೆ ಕೂತ್ಕೊಂಡೆ ಅಂತಾರೆ, ನಿಂತ್ಕೊಂಡ್ರೆ ಯಾಕೆ ನಿಂತ್ಕೊಂಡೆ ಅಂತಾರೆ, ಏನು ಮಾಡಿದ್ರು ಏನಾದರೂ ಒಂದು ಹೇಳ್ತಿರ್ತಾರೆ. ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ನಮಗೇನು ಅನಿಸುತ್ತಾ, ನಮಗೆ ಸರಿ ಅನಿಸಿದ್ರೆ, ನಾವು ಮಾಡೋದು ನಮಗೆ ಸರಿ ಅನಿಸಿದ್ರೆ ಸರಿ, ಓಕೆ ಅಷ್ಟೇ, ಮಾಡ್ತಾ ಹೋಗಬೇಕು ಸುಮ್ಮನೆ. ಅದು ಪ್ರತಿಫಲ ಎಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು. ನಮ್ಮ ಲೈಫಲ್ಲಿ ಯಾರ್ಯಾರೋ ಬರ್ತಾರೆ ಹೋಗ್ತಾರೆ, ಆದರೆ ಒಬ್ಬೊಬ್ಬರು ಒಂದೊಂದು ಪಾಠಗಳು ಕಲಿಸ್ತಾ ಹೋಗ್ತಾರೆ. ನಾವು ಪಾಠಗಳು ಎಲ್ಲದೂ ನಮ್ಮ ಅನುಭವಕ್ಕೆ ತಗೊಂಡು ನಾವು ಕಲಿತಾ ಹೋಗ್ತೀವಿ ಅಂದರೆ ನಮ್ಮ ಅರ್ಧ ಆಯಸ್ಸು ಮುಗ್ದೋಗಿರುತ್ತೆ. ಬೇರೆಯವ್ರನ್ನ ನೋಡಿ ನಾವು ಪಾಠ ಕಲಿಬೇಕಾಗುತ್ತೆ, ಆವಾಗ ಸ್ವಲ್ಪನಾದ್ರೂ ಲೈಫಲ್ಲಿ ಉದ್ಧಾರ ಆಗ್ತೀವಿ. ಎಲ್ಲ ಸಮಸ್ಯೆಗಳು ನಮ್ಮ ಲೈಫಲ್ಲೇ ಬಂದಾದಮೇಲೆ ನಾವು ಪಾಠ ಕಲಿಬೇಕು ಅಂದರೆ ಆಗಲ್ಲ, ನಮ್ಮ ಆಯಸ್ಸೇ ನಮಗೆ ಮುಗ್ದೋಗಿರುತ್ತೆ. ಯಾಕಂದರೆ ಇವತ್ತಿದ್ದಿರೋರು ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಇರೋವರೆಗೂ ನಗ್ನಾಗ್ತಾ ಚೆನ್ನಾಗಿರಬೇಕು. ಆದಷ್ಟು ನೆಗೆಟಿವ್ ಆದ ವಿಷಯಗಳನ್ನ ಮರಿತಾ ಹೋಗಬೇಕು. ಒಳ್ಳೆಯ ವಿಷಯಗಳನ್ನ, ಪಾಸಿಟಿವ್ ವಿಷಯಗಳನ್ನ ಮಾತ್ರ ಜ್ಞಾಪಕ ಇಟ್ಕೊಂಡು ನಗ್ನಾಗ್ತಾ ಇರೋದನ್ನ ಕಲಿಬೇಕು. ಆದಷ್ಟು ಕೆಟ್ಟ ಘಟ್ಟಗಳನ್ನು ಮರಿತಾ ಹೋಗಿ ಅದರಿಂದ ಪಾಠ ಕಲೀರಿ. ಹೊಸ ವರ್ಷ ಬರ್ತಾ ಇದೆ, ಒಳ್ಳೆಯದನ್ನು ತಲೆಯಲ್ಲಿಟ್ಕೊಂಡು ಮುಂದೆ ಏನು ಮಾಡಬೇಕು ಅದ್ರ ಕಡೆ ನಾವು ಗಮನ ಹರಿಸೋಣ. ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯದನ್ನೇ ನೋಡೋಣ, ಆವಾಗ ಎಲ್ಲ ಒಳ್ಳೆಯದೇ ಆಗುತ್ತೆ. ಕಷ್ಟಗಳು ಬರುತ್ತೆ, ಯಾರಿಗೆ ಬರಲ್ಲ, ಆದರೆ ಆ ದೇವ್ರ ಹತ್ರ ಕೇಳ್ಕೋಬೇಕು, ನಮಗೆ ಎದುರಿಸೋ ಶಕ್ತಿ ಕೊಡಪ್ಪ ಅಂತ. ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಮಾತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್.